ಮಾಡಿ ಸರ್. ನಿಮ್ಮ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಸೆಂಡ್ ಮಾಡಿದ್ದೀನಿ, ಹಾಂ ಅದನ್ನ ಸ್ವಲ್ಪ ನೋಡಿ. ಓಕೆ. ಯುವಕನನ್ನ ನಡು ರಸ್ತೆಯಲ್ಲಿ ಕಾರಿನಲ್ಲಿ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಬೆಂಗಳೂರಿನ ವೈಟ್ಫೀಲ್ಡ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಸರ್, ನನಗೇನೋ ನಾವು ಲಾಸ್ಟ್ ಟೈಮ್ ಇನ್ವಾಲ್ವ್ ಆಗಿದ್ದ ಪೇಷಂಟ್ ಮೇಲೇ ಡೌಟ್ ಇದೆ, ಸೊ ಅವ್ನ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ತೀರಾ? ಓಕೆ, ನಾನು ಮಾಡ್ಕೊಡ್ತೀನಿ. ಜೀವನ ಅಂದರೇನು, ಜೀವನದ ಉದ್ದೇಶವೇನು, ನಾವು ಲೈಫಲ್ಲಿ ಪ್ರಾಬ್ಲಮ್ ಇಲ್ದಿರೋ ಬದುಕೋದು ಹೇಗೆ, ಇದಕ್ಕೆಲ್ಲ ಉತ್ತರ ಒಂದು ದೊಡ್ಡ ಕನಸು ಕಾಣಿದ ನಂತರ ನನಗೆ ಅರ್ಥವಾಯಿತು. 2019 ಜನ್, ನಾನು ಯಾವಾಗಲೂ ನನ್ನಲ್ಲಿರೋ ಕೋಪ ದುಃಖನೆಲ್ಲ ಮರೆಯೋದಕ್ಕೋಸ್ಕರ ಯಾವಾಗಲೂ ಫ್ರೆಂಡ್ಸ್ ಜೊತೆ ಇರ್ತಾ ಇದ್ದೆ. ಆದರೆ ಆವಾಗ ನಾನು ಒಬ್ಬನೇ ಪ್ರೇಮ್ ಅವ್ರ ಮನೇಲಿ ಇರಬೇಕಾಗಿತ್ತು. ಒಂದು ಸ್ಟೇಜ್ ಮೇಲೆ ನನಗೆ ಇರೋಕ್ಕಾಗಿಲ್ಲ, ತುಂಬ ಡಿಪ್ರೆಸ್ ಆಗಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಆವಾಗಲೇ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ತಲೆಗಿಲ್ಲ ಏನಾದರೂ ಕೆಟ್ಟೋಗಿದೆಯಾ? ಯಾರೋ ತುಂಬನೇ ಬೋರ್ ಹೊಡಿತಿದ್ದ. ಹಾಯ್ ಬ್ರೋ, ನಾವು ಪ್ರೇಮ್ ಫ್ರೆಂಡ್ಸ್. ನನ್ನ ಹೆಸರು ವಿನೋದ್ ಅಂತ. ಸಂತೋಷ್. ಅಭಿ, ನಿಮ್ಮ ಹೆಸರು? ನಿಖಿಲ್. ಆ್ಯಕ್ಚುಲಿ ನಾವು ಪ್ರೇಮಲ್ಲ ಒಂದೇ ಸ್ಕೂಲ್. ಓ ಹೌದಾ? ಹಾಂ. ಕಿಚನಲ್ಲಿ ಒಬ್ಬನಿದ್ದಾರೆ, ಅವನು ಯಾರು? ಅವನು ರಂಜಿತ್ ಅಂತ. ಲೇ, ಆಚೆ ಅಂಗಡಿಗೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ಸರಿ ಬಾಬ್ರು, ಒಳಗೆ ಹೋಗಿ ಮಾತಾಡೋಣ, ಫುಲ್ ಚಳಿ ಆಗ್ತೈತೆ. ಸರಿ ಬ್ರೋ, ನಾವು ಇಲ್ಲೇ ಮಲ್ಕೊಂತೀವಿ. ಇಲ್ಲ, ಇಲ್ಲಿ ಬೇಡ ಬ್ರೋ, ಚಳಿ ಆಗುತ್ತೆ. ರೂಮಲ್ಲಿ ಮಲ್ಕೋಣ, ಇಬ್ಬರಲ್ಲಿ ಇಬ್ಬರು ಮಲ್ಕೋಣ. ಸರಿ ಬ್ರೋ, ಹಂಗಾರೆ ನೀವು ಮತ್ತೆ ಅಬ್ಬಿ ಅವ್ರು ಮಲ್ಕೊಂಬಿಡಿ, ನಾವಿಬ್ಬರು ಇಲ್ಲಿ ಮಲ್ಕೋತೀವಿ. ಇಲ್ಲ, ನಿದ್ದೆ ಬರಲ್ಲ, ನೀವು ನಾವು ಮಲ್ಕೊಂತೀರಿ. ಹ್ಞೂ, ಸರಿ, ಓಕೆ ಬ್ರೋ. ಸರಿ, ಅವ್ನು ರಂಜಿತ್ ಬಂದರೆ ಅವ್ನು ಇಲ್ಲೇ ಮಲ್ಕೊಳ್ಳೋಕ್ಕಿಲ್ವ, ಯಾಕಂದ್ರೆ ಒಂಥರ ಸರಿಯಿಲ್ಲ. ಸರಿನಾ? ಸರಿ, ಓಕೆ. Starts now. ಒಂದು ಆಕ್ಸಿಡೆಂಟಿಂದನೇ ಈ ಕೇಸ್ ಸ್ಟಾರ್ಟ್ ಆಗಿದ್ದು. ಆವಾಗ ನನಗೆ ಆ ಹುಡುಗನ ಬಗ್ಗೆ ಏನೂ ಡೀಟೇಲ್ಸ್ ಗೊತ್ತಿರಲಿಲ್ಲ. ಡಿಪಾರ್ಟ್ಮೆಂಟಿಂದ ವಿಕ್ರಮ್ ಅನ್ನೋರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕಳಿಸಿದ್ದಾರೆ. ನನ್ನ ಹೆಸರು ವಿಕ್ರಮ್ ಅಂತ. ಬೆಳಿಗ್ಗೆ ನಡೆದ ಆಕ್ಷನ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಣ ನಿಮಗೆ. ನೀವೇ ಅಲ್ವಾ ಕಾಲ್ ಮಾಡಿದ್ದು? ಹೌದು ಸರ್, ನಾವೇ ಕಾಲ್ ಮಾಡಿದ್ದು. ಬ್ರೋ, ಬ್ರೋ, ಈ ಮನೆ ಬೀಗ ಅನ್ಬಿಡಿದ್ರ, ಡೋರ್ ಲಾಕ್ ಆಗಿದೆ. ಕಿಚನ್ ಸರ್ಕಲ್ ಇರ್ಬೇಕಲ್ಲ.
ಸೆಲ್ಫಲ್ಲ. ಏನಾಯ್ತು? ಏನು ಇದು, 8 ಗಂಟೆ ಆಯ್ತು, ಕತ್ಲೆ ಕೇಳ್ತಲ್ಲ. ವಿಂಡೋ ಓಪನ್ ಮಾಡಕ್ ಆಗ್ತಿಲ್ಲ. ಸರ್, ಅವನ ಹೆಸರು ಕ್ರಿಶ್ ಅಂತ, ಅವನು ಇಲ್ಲೇ ಮುಂದೆ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡ್ತಿರೋದು. ನಾವು ಎಷ್ಟೋ ಕಂಪ್ಲೇಂಟ್ ಮಾಡಿದ್ದೀವಿ, ಇದೇ ರೋಡಲ್ಲೇ ಕುಡಿದ್ಬಿಟ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಿರ್ತಾನೆ. ಮೋಸ್ಟ್ಲಿ ಅವ್ನು ಅಪಾರ್ಟ್ಮೆಂಟಲ್ಲಿ ಇರ್ತಾನೆ, ಅಲ್ಲೇ ಹೋಗಿ ಕೇಳ್ಬೋದು. ಅಲ್ಲಿ ಹೋಗ್ಬಿಟ್ಟೆ ಬಂದಿರೋದು, ಗಾಡಿನೇ ನಾವು ಬಂದಿಲ್ಲಂತೆ. ಅವನು ಆಕ್ಷನ್ ಮಾಡಂಗೆ ಎಸ್ಕೇಪ್ ಆಗಿರ್ಬೋದು. ಆಕ್ಷನ್ ಅದೊಂದು ಗೊತ್ತಾ? ಇಲ್ಲ, ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಅವ್ನು ಬಿಲ್ಡಿಂಗ್ ಅವನೇ ಅಲ್ಲ, 2-3 ಡೇಸ್ ಇಂದ ಕೆಳಗಡೆ ಮನೆಯಲ್ಲೇ ಸ್ಟೇ ಮಾಡ್ತಿದ್ದಾನೆ. ಆ ಮನೆಯವರು ಆಚೆ ಹೋಗಿದ್ದಾರೆ, ಮೋಸ್ಟ್ಲಿ ಅವ್ರ ರಿಲೇಟಿವ್ ಇರ್ಬೋದು. ಅವ್ರಂಗೆ ಸರ್, ಅವನು ಒಂಥರ ಯಾರ ಹತ್ರನೂ ಮಾತಾಡಲ್ಲ, ತುಂಬ ಸೈಲೆಂಟು, ಮನೆ ಬಿಟ್ಟು ಆಚೆ ಬರಲ್ಲ. ಮತ್ತು ಸರ್, ರೂಮಲ್ಲಿ ಅವನು ಒಬ್ಬನೇ ಇರ್ತಾನೆ. ರಾತ್ರಿ ಏನೋ 3-4 ಜನ ಇರೋ ಥರ ಸೌಂಡ್ ಬಂತು, ಅದೇನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಹೌದು ಸರ್, ಆಕ್ಸಿಡೆಂಟ್ ಆಗಿದೆ ಸ್ಪಾಟಲ್ಲಿ ಕೀ ಸಿಕ್ತು. ಮೊದಲನೇ ಸಲ ಮನೆ ನೋಡಿದಾಗಲೇ ಅವ್ರಿಗೊಂಥರ ಸ್ಟೇಂಜ್ ಅನ್ನಿಸ್ತು. ಮತ್ತು ಅಲ್ಲಿ ಯಾರೋ ಇಬ್ಬರು ಮೂವರು ಸ್ಟೇ ಮಾಡಿರೋ ಹಾಗೆ ಕೆಲವು ಸೂಚನೆಗಳು ಇತ್ತು. ಈ ಕೆಲಸ ಅಲ್ಲ ರಂಜಿತ ಮಾಡಿರೋದು, ಈ ಚೆಸ್ಟ್ ಇಲ್ಲ ಅವನೇ ಮಾಡೋದು. ಏಯ್ ರಂಜಿತ್ ನೋಡ, ಏನೋ ಬರ್ದ್ಬಿಟ್ಟು ಹೋಗ ಅವನೇ. ಕಾಲ್ ಮೀ 7-3-4-8-5-9-3-8-0. ಏಯ್ ಇಲ್ಲಿದ್ದಾರಡ. ಪಾಸ್ವರ್ಡ್ ಕೇಳ್ತಿದ್ಯೋ? ಗೆಸ್ ದಿ ಇಯರ್. ಇಯರಾ? ಗೆಸ್ ದಿ ಇಯರ್. ಈ ಟೀ ಶರ್ಟ್ ಯಾರ್ದು ಗೊತ್ತಾ? ಪ್ರೇಮ್. ಪ್ರೇಮ್ ಇರ್ಬೋದು. ಐ ಹೇಟ್ ದಿಸ್ ಟೀ ಶರ್ಟ್ ಬ್ರೋ. ಗೆಸ್ ದ ಇಯರಾ? ಹೇ, ನನ್ನ ಬೆಳಗ್ಗೆ ಟಿ ವಿ ಆಫ್ ಮಾಡುವಾಗ ಅದು ಚಾನಲ್ ನಂಬರ್ 20 ಅಲ್ಲಿತ್ತು. So I guess 20 must be a part of it. One varsha andmele has 4 digits already added in erade na kaniyabeku alle time pass alsale nange elo time pass kala count maadi nodre number sigbodu anustade. Sir, okay, try madama. ಓಪನ್ ಆಯ್ತಾ?
There is only one real key in the house. You will get your next clue soon. Key ಅಂತ ಬಚ್ಚಿಟ್ಬಿಟ್ಟು ನಾನು ಎಲ್ಲ ಆಟಾಡ್ಸಿದ್ದೇನೆ. ಬೇರೆ ಫೋನ್ ಏನಾದ್ರು ಟ್ರೈ ಮಾಡು. ಯಾರಾದ್ರೂ ಕಾಲ್ ಮಾಡು. ಬೇಗ ಮಾಡು ಬೇಗ. ಹಲೋ, ನನ್ನ ಹೆಸರು ವಿಕ್ರಮ್ ಅಂತ. ಈ ಫೋನ್ ಯೂಸ್ ಮಾಡ್ತಿದ್ದ ಹುಡುಗನಿಗೆ ಬೆಳಗ್ಗೆ ಆಕ್ಸಿಡೆಂಟ್ ಆಗಿದೆ. ಅವನು ನಿಮಗೆ ಲಾಸ್ಟ್ ಕಾಲ್ ಮಾಡಿರೋದು. ಸೊ ಅವನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ವಿಂಡೋಸು ಬ್ರೇಕ್ ಆಗ್ತಿಲ್ಲ, ಈ ಕಡೆ ಕೂಗಿದ್ರೇನು ಯಾರೂ ಬರ್ತಿಲ್ಲ. ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಮೊದಲು ನಾವು ಈ ಮನೆಯಿಂದ ಆಚೆ ಹೋಗ್ಬೇಕು. ಹೋಗಕ್ಕಾಗಲ್ಲ. ಯಾಕೆ? ಕೀ ಇಲ್ಲದೆ ಈ ಮನೆಯಿಂದ ಆಚೆ ಹೋಗಕ್ಕಾಗಲ್ಲ. ಅಂದ್ರೆ ನಮ್ಗೆ ನೆಕ್ಸ್ಟ್ ಕ್ಲೂ ಸಿಗೋವರೆಗೂ ನಾವು ಇಲ್ಲೇ ವೇಟ್ ಮಾಡ್ಬೇಕು. ಇದನ್ನ ಏನಕ್ಕೆ ಇಲ್ಲಿ ಇಟ್ಟಿದ್ದಾನೆ? ಅದೇನು ಕೆಟ್ಟೋಗುತ್ತೆ ಅಂತ ನಾವು ಆಚೆ ಆಗ್ಬೇಕಂತಿಟ್ಟ. ಮುಂಚೆ ಒಂಥರ ಏನೋ ಏಟ್ ಬಿದ್ದಿರೋದ್ರೆ ತುಂಬಾ ನೋಡ್ತಾ ಇತ್ತು. ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಬ್ರೋ. ಒಂಥರ ಎಲ್ಲ ಬ್ಲ್ಯಾಂಕ್ ಆಗಿದೆ ಬ್ರೋ. ಇನ್ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮುಂಚೆ ನನ್ನ ಲೈಫಲ್ಲಿ ಏನ್ ನಡೀತು ಅಂತ ರೀಕಾಲ್ ಮಾಡಕ್ ಆಗ್ತಾ ಇಲ್ಲ. ಒಂಥರ ಎಲ್ಲ ಮರ್ತೋಗಿರ್ತಾರೆ. ಎಲ್ಲ ಮರ್ತೋಗೋದು ಒಳ್ಳೇದೇ ಬ್ರೋ. December 2017 ಐಶ್ವರ್ಯ ಸ್ಕೂಲ್ ಡೇಸಿಂದ ನನಗೆ ಗೊತ್ತು. ವಿ ವರ್ ಫ್ರೆಂಡ್ಸ್. ಬಟ್ ಕಾಲೇಜ್ಗೆ ಬಂದಮೇಲೆ ಅವಳನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ನನ್ನ ಮೀಟ್ ಮಾಡಬೇಕು ಅಂತ ಕರೆದಿದ್ಲು. ನಾನು ಇದೇ ಕರೆಕ್ಟ್ ಟೈಮ್ ಅಂತ ಪ್ರಪೋಸ್ ಮಾಡೋಕ್ಕೆ ರೆಡಿ ಆಗಿದ್ದೆ. ಅನ್ಕೊಂಡಿರ್ಲಿಲ್ಲ. ನಾನು ಇನ್ನ ಒಬ್ಬ ಒಳ್ಳೆ ಫ್ರೆಂಡ್ ಆಗ ಅನ್ಕೊಂಡಿದ್ದೆ. ಐ ಆಮ್ ವೆರಿ ಸಾರಿ. ನಾನು ಇನ್ನ ಇಲ್ಲಿ ಮೀಟ್ ಮಾಡಕ್ಕೆ ಕರೆದಿದ್ದು ನಿನ್ನ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ. ಈ ನಡುವೆ ನೀನು ತುಂಬ ವಿಯರ್ಡಾಗಿ ನಡ್ಕೋತಾ ಇದೀಯಾ. ತುಂಬ ಓವರಾಗಿ ಖುಷಿ ಆಗ್ತಿದೆಯಾ? ತುಂಬ ಓವರಾಗಿ ಡಿಪ್ರೆಸ್ ಆಗ್ತಿದೆಯಾ? ನನಗೆ ಯಾಕೋ ಇದು ಅಬ್ನಾರ್ಮಲ್ ಅನ್ನಿಸ್ತಿದೆ. ನೀನು ಒಬ್ಬ ಒಳ್ಳೆ ಸೈಕಾಟ್ರಿಸ್ಟ್ನ. ಇನಫ್. ನಿನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತೇಳು. ಅದನ್ನ ಬಿಟ್ಟು ಯಾಕೆ ಏನೇನೋ ಮಾತಾಡ್ತಿದ್ಯಾ? ನೀನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ಕ್ಲಾಸಲ್ಲಿ ಎಲ್ಲರೂ ನೀನು ಹಿಂದೆ ಮಾತಾಡ್ತಿದ್ದಾರೆ. ಆದರೆ ನಾನು ನಿನ್ನ ಕೇರ್ ತೋರಿಸೋದಕ್ಕೆ ಇಲ್ಲಿ ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಬೇಕಾಗಿಲ್ಲ. ನೀನು ನನ್ನ ಕೇರ್ ಮಾಡೋದು ಬೇಡ, ಈ ಥರ ಅಡ್ವೈಸ್ ಮಾಡೋದು ಬೇಡ. ಇನ್ನು ಮುಂದೆ ನನ್ನ ಜೊತೆ ಮಾತಾಡಬೇಡ. ಆದ್ಮೇಲೆ ಅವ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ ಅವರು. ಅದೇ ನಾನು ಮಾಡಿದ್ದು ತಪ್ಪು. ಇವಾಗ ಅರ್ಥ ಆಗ್ತಾ ಇದೆ ಅವನ್ನ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ ಅಂತ. ನಿಂದ ಆಚೆ ಹೋಗಿದ ತಕ್ಷಣ ಸಾರಿ ಐಶ್ವರ್ಯ ಅಂತ ಹೇಳ್ಬಿಟ್ರೆ ಸಾಕು. ಅವರು ನನ್ನ ಲೈಫಲ್ಲೂ ಇದೇ ಥರ ಒಂದು ಇನ್ಸಿಡೆಂಟ್ ನಡೆದಂಗಿತ್ತು. ಬ್ರೋ ಜಾಸ್ತಿ ಸ್ಟ್ರೈನ್ ಮಾಡ್ಕೊಬೇಡಿ, ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ.
ಇನ್ನೊಂದು ಕ್ಲೂ ಸಿಕ್ಕಿದೆ. ಹಾಂ ಸರ್, ನೋಡ್ತಾ ಇದ್ದೀನಿ. ಅವನ ಜೊತೆ ಯಾರೋ ಹುಡುಗರು ಸ್ಟೇ ಮಾಡಿದ್ದಾರೆ ಅನಿಸುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಾಳೆ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ಐಶ್ವರ್ಯ ಮುಖಾಂತರ ವಿಕ್ರಮ್ ಆ ಹುಡುಗನ ಬಗ್ಗೆ ಅವ್ರ ಫ್ರೆಂಡ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಆದರೆ ಅವತ್ತು ಅವನ ಜೊತೆ ಸ್ಟೇ ಮಾಡ್ತಾ ಇದ್ದಿದ್ದು ಯಾರಂತ ಮಾತ್ರ ಗೊತ್ತಾಗಲಿಲ್ಲ. ಅದು ಯಾರಂತ ಕಂಡಿಡಿಯೋಕ್ಕೋಸ್ಕರ ಅಲ್ಲಿ ಅವ್ರು ಸೆಟ್ ಮಾಡಿದ್ದ ಪಜಲ್ ಥರ ಒಂದು ವಿಷಯನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮನೆಯಲ್ಲಿ ಎರಡು ಕೀ ಇದೆ ಅಂತ ಗೊತ್ತು. ಒಂದು ಅವ್ನು ಲಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ, ಒಂದು ಮನೆಗೆ ಬಚ್ಚಿಟ್ಟಿದ್ದಾನೆ. ಫೋನ್ ಅಲ್ಲಿರೋ ಕ್ಲೂ ನೋಡಿದ್ರೆ ಒಂದೇ ಒಂದು ರಿಜಿಸ್ಟ್ರಿ ಅಂತ ಮೆನ್ಷನ್ ಮಾಡಿದ್ದಾನೆ. ಏನು ಅಂತಾನೆ ಗೊತ್ತಾಗ್ತಿಲ್ವ. ನಿಂಗೆ ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಮಾಡಿರ್ಬೋದ. ಫ್ಯಾನ್ ಸ್ವಲ್ಪ ಆನ್ ಮಾಡು. ಸರಿ. ಇನ್ನೊಂದು ಕ್ಲೂ ಸಿಕ್ಕಿದೆ. ನಮ್ಮ ಗ್ರೂಪಲ್ಲಿ ಯಾರೋ ಕಿಲ್ಲರ್ ಇದ್ದಾನೆ ಅನಿಸುತ್ತೆ. ಸೊ ಎಲ್ಲರಿಗೂ ಗೊತ್ತಿರಲಿ, ಕೇರ್ಫುಲ್ ಆಗಿರೋಣ ಅಂತ ಇನ್ಫಾರ್ಮ್ ಮಾಡ್ತಾಯಿದ್ವಿ. ಹೇ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಇನ್ಫಾರ್ಮ್ ಮಾಡುವಾಗ ಸಂತೋಷ್ ಮಲಗಿದ್ದ, ನಿಖಿಲ್ ಏನೋ ಯೋಚನೆ ಮಾಡ್ತಿದ್ದ. ಸರಿ, ಓಕೆ ಬಾ, ಮಲ್ಕೋ, ಮಲಗಿ ನೋಡ್ಕೊಂಡು ಬಾ. ಸರಿ. ಒಂದು ಶಾಕಿಂಗ್ ಆದ ವಿಷಯ ಗೊತ್ತಾದ್ಮೇಲೆ ವಿಕ್ರಮ್ ಆ ಪಜಲ್ನ ಸಾಲ್ವ್ ಮಾಡಿ ಮುಗಿಸ್ಲೇಬೇಕು ಅಂತ ಅವತ್ತು ರಾತ್ರಿ ಆ ಮನೇಲೆ ಸ್ಟೇ ಮಾಡಿದ್ರು. ಜನ್ ಅವಾಗ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ನನಗೆ ಫ್ರೆಂಡ್ಸ್ ಅಂತ ಇಬ್ರು ಇದ್ರು, ಮಹೇಶ್ ಮತ್ತು ಪ್ರೇಮ್. ನಿಂಗೆ ಎಸ್ಕೇಪ್ ರೂಮ್ ಗೇಮ್ ಅಂತ ಗೊತ್ತಾ? ಏನು ಮಚ್ಚದ ಎಸ್ಕೇಪ್ ರೂಮು? ಒಂಥರ ಗೇಮ್ ಮಚ್ಚ, ನನ್ನ ಒಂದು ಮನೇಲಿ ಹಾಕಿ ಲಾಕ್ ಮಾಡ್ಬಿಡ್ತಾರೆ. ಅದ್ರಿಂದ ಪಜಲ್ ಎಲ್ಲ ಸಾಲ್ವ್ ಮಾಡಿದ್ರೆ ನಾವು ಆಚೆ ಬರೋಕ್ಕಾಗಲ್ಲ. ಒಂಥರ ತಿಂಡಿಯಾಗಿ ಮಸ್ತಾಗಿರುತ್ತೆ. ಹಾಗಾದ್ರೆ ಸಂಡೆ ಹೋಗೋಣ? ಸಂಡೆನಾ? ಲಾಸ್ಟ್ ಟೈಮ್ ಇದೇ ಥರ ಪ್ಲಾನ್ ಮಾಡಿಬಿಟ್ಟು ಅಲ್ಲಿ ಟ್ರಿಪ್ಗೆ ನೀನೇ ಬಂದಿಲ್ಲ. ಅದೇನು ಮಚ್ಚ, ಈ ನಡುವೆಲ್ಲ ಸಿಗಲ್ಲ. ಆ್ಯಕ್ಚುಲಿ ವಿಷಯನ ಮೊದಲೇ ಅಂದ್ಕೊಂಡಿದ್ದೆ ಮಗ, ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಅವಳು ನನ್ನ ಲವ್ ಮಾಡ್ತಾಳೆ. ಲವ್ವ? ಯಾರು ಅದು? ಈಗ ಒಂದು ಸೆಕೆಂಡ್ ಇರು ಮಗ, ಫೋಟೋ ತೋರಿಸ್ತೀನಿ. ಇಲ್ಲಿ ತೋರಿಸ ಮಚ್ಚ. ಯಾರು ಮಸ್ತಾಗಿದ್ದಾಳೆ. ಹೆಂಗ? ಓಯ್, ಸೂಪರ್ ಆಗಿದ್ದಾಳೆ ಮಗ. ಅವಳೇ ಕಾಲ್ ಮಾಡ್ತಿದ್ದಾಳೆ. ಸರಿ ಸರಿ ಸರಿ. ಅವ್ನು ಲವ್ ಮಾಡ್ತಿರೋದು? ನಾನು ಮೊದಲೇ ಲವ್ ಮಾಡಿ ಬ್ರೇಕಪ್ ಆಗಿರೋ ಹುಡುಗಿನ ಫ್ರೆಂಡ್ ಅಂದ್ರೂ ಅವನ ಮೇಲೆ ತುಂಬ ಕೋಪ ಬಂತು. ವಿನೋದ್, ವಿನೋದ್, ಸಂತೋಷ್ ಕಾಣ್ತಾ ಇಲ್ಲ, ಮನೆ ಫುಲ್ ಹುಡುಕ್ದೆ, ಅವನು ಎಲ್ಲೂ ಇಲ್ಲ. ಬ್ರೋ, ಸಂತೋಷ್ ನೋಡಿದ್ರ? ನನಗೇನೋ ನಿಖಿಲ್ ಮೇಲೆ ಡೌಟ್ ಬಂತು. ಅದಕ್ಕೆ ಅವನ ರೂಮ್ ಲಾಕ್ ಮಾಡ್ದು ಅಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ಯಾ? ಹಾಗಾದ್ರೆ ಅವನೇ ಆ ಕಿಲ್ಲರ್. ಸಂತೋಷ್ ಏನೋ ಮಾಡಿದ್ದಾನೆ. ಕೀ ಇರೋ ವಿಷಯಗಳು ಅವನಿಗೆ ಎಲ್ಲ ಗೊತ್ತಿರಬೇಕು. ಹಾಗಾದ್ರೆ ಇವಾಗ ಏನ್ ಮಾಡೋದು?
ನಾನು ಹೇಳೋ ಥರ ಮಾಡು. ಹೆಸರನ್ನೆಲ್ಲೋ ಕೇಳಿದ್ದೆ. ನಿಂದ ಆಚೆ ಹೋಗಿದ್ದ ಕೃಷ್ಣ ಸಾರಿ ಐಶ್ವರ್ಯ ಅಂತ ಹೇಳ್ಬಿಟ್ರೆ ಸಾಕು. ಹಾಗಾದ್ರೆ ಅವರು ನನ್ನ ಲೈಫ್ ಇದೇ ಥರ ಒಂದು ಹೆಸರು ನಡೆದಂಗೆ ಇತ್ತು. ಟೀಶರ್ಟ್ನ ಅಷ್ಟೊಂದು ಕೋಪದಲ್ಲಿ ಹೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಲ್ಲು, ಯಾಕೆ? ಅದು ನನ್ನ ಬೆಸ್ಟ್ ಫ್ರೆಂಡ್ದು. ಮಗ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಯಾರು ಅದು? ಒಂದು ಸೆಕೆಂಡ್ ಇರು ಮಗ, ಫೋಟೋ ತೋರಿಸ್ತೀನಿ. ಇಲ್ಲಿ ತೋರಿಸು ಮಚ್ಚ. ಯಾರು? ಮಸ್ತಾಗಿದ್ದಾಳೆ. ಹಿಂಗ ಮಗ ಚೆನ್ನಾಗಿದೆ, ಚೆನ್ನಾಗಿಲ್ಲ ಮಗ. ಲಾಸ್ಟ್ ಟೈಮ್ ನಾವು ಇಲ್ಲಿ ಇನ್ವೆಸ್ಟಿಗೇಷನ್ ಹೋದಾಗ ಅಲ್ಲೊಬ್ಬರು ಒಂದು ಇನ್ಫಾರ್ಮೇಶನ್ ಕೊಟ್ಟ. ಅವ್ರು ರಾತ್ರಿ ಸುಮಾರು ಒಂದು 12 o'clock ಬೇಕಾದ್ರೆ ಆ ಹುಡುಗ ನಿಖಿಲ್ನ ಆಚೆ ಬರ್ತಂತೆ. ಒಂದು 3-4 ಜನ ಇರೋ ಥರ ಮಾತಾಡ್ತಾ ಇದ್ದ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಐ ಥಿಂಕ್ ಈಸ್ ಅಬ್ ನಾರ್ಮಲ್. ಇದ್ರ ಬಗ್ಗೆ ಅವ್ರ ಫ್ರೆಂಡ್ಸ್ ಹತ್ರ ವಿಚಾರಿಸಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಅವ್ರ ನಿಖಿಲ್ ಬಗ್ಗೆ ಹೇಳೋದೇನೆಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ನು ತುಂಬ ಸೆನ್ಸಿಟಿವ್, ಅದಕ್ಕೋಸ್ಕರ ಅವನು ಎಲ್ಲರೂ ಕ್ರಿಟಿಸೈಸ್ ಮಾಡ್ತಿದ್ರಂತೆ. ಅವನಿಗೆ ಸೆಲೆಕ್ಟ್ ಆಗಿದ್ದು ಕಾಲೇಜ್ ವಯಸ್ಸಲ್ಲಿ ಆ ಫ್ರೆಂಡ್ಸ್ ಜೊತೆ ಸುತ್ತೋದು ಗೇಮಿಂಗ್ ಅದೇ ಹೋಗಿ ಫ್ರೆಂಡ್ಸ್ ಹತ್ರನೇ ಇದ್ದಿದ್ದಂತೆ. ಅದನ್ನ ಸ್ಟಾರ್ಟ್ ಆಗಿರ್ತೀರ ಚಿಕ್ಕ ವಯಸ್ಸಲ್ಲಿ ಅವರು ತುಂಬ ಸೆನ್ಸಿಟಿವ್ ಅಂತ ಕ್ರಿಟಿಸೈಸ್ ಮಾಡ್ತಿದ್ರು ಅಂತ ಹೇಳಿದ್ರು.
ಅದರಿಂದ ಅವನು ಆ ಟೈಮಲ್ಲಿ ತುಂಬ ಹರ್ಟ್ ಆಗಿರ್ಬೋದು, ತುಂಬ ಸ್ಟ್ರೆಸ್ ಕ್ರಿಯೇಟ್ ಆಗಿರ್ಬೋದು. ಇದನ್ನ ನಾವು ಚೈಲ್ಡ್ಹುಡ್ ಟ್ರೋಮಾ ಅಂತ ಕರಿತೀವಿ. ದಿಸ್ ಮೇ ಬಿ ದ ರೀಸನ್. ಐ ಆಮ್ ನಾಟ್ ರಿಯಲಿ ಶೋರ್. ಇದು ತುಂಬ ರೇರ್ ಕಂಡೀಷನ್. ಏನೇ ಇದ್ರು ಅವನು ಕೋಮಾಯಿಂದ ಹೊರಬಂದ ಮೇಲೆ ನಾನು ನಿಮಗೆ ಕನ್ಫರ್ಮ್ ಮಾಡೋಕ್ಕಾಗುತ್ತೆ. ಅಭಿ ಅಭಿ, ಈ ಪೇಪರ್ಗೂ ನಿಮ್ಗೆ ಏನೋ ಸಂಬಂಧ ಇದೆ, ಇದನ್ನ ನೋಡಿದ್ರೆ ನಿಮ್ಗೆ ಭಯ ಆಗಿರ್ಬೇಕಲ್ಲ. ಅವತ್ತೊಂದು ದಿವಸ ಎಕ್ಸಾಮ್ಸ್ ಮುಗ್ದು ಎಲ್ಲರೂ ಊರಿಗೆ ಹೋಗೋ ಟೈಮ್. ಸಖತ್ ಎಂಜಾಯ್ ಮಾಡ್ರಿ. ಪ್ಲೇಸ್ ಮಾತ್ರ ಓ ಪ್ಲೇಸ್. ಇದೇ ಥರ ನೆಕ್ಸ್ಟ್ ಸಂಡೇನೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ. ನೆಕ್ಸ್ಟ್ ಸಂಡೇ ಇಲ್ಲ ಮಚ್ಚ, ಡೌಟ್. ಯಾಕೆ ಮಗ? ನೈಟೇ ಊರಿಗೆ ಹೋಗ್ತಾ ಇದ್ದೀನಿ, ವಾರ ಬರಲ್ಲ. ಹಾಗಾದ್ರೆ ನಾವು ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಮಗ. ಏ ಅವನ್ ಯಾಕೆ ಹೇಳ್ತಾ ಇದ್ದೀಯ? ಈ ವಾರ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಸರ. ನೆಕ್ಸ್ಟ್ ವಾರ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು. ಏನು ಖುಷಿ ಇರೋ ಮಗ, ಬರ್ತೀನಿ. ಮಚ್ಚ ನೀನು ಸುಮ್ಮನೆ ಇದೆಯಾ? ನನ್ನ ಜೊತೆ ನಮ್ಮ ಊರಿಗೆ ಬರೋ, ಮಸ್ತಾಗಿದೆ. ಇಲ್ಲ ಮಚ್ಚ, ನನ್ನ ಬಗ್ಗೆ ಗೊತ್ತಲ್ಲ, ಎರಡು ಬ್ಯಾಕ್ ಇದೆ, ಅದು ಕ್ಲಿಯರ್ ಮಾಡಿಕೊಂಡೇ ಬರಬೇಕು. ಅಚ್ಚ ಮತ್ತೆಲ್ಲ ಇಲ್ಲೆಲ್ಲರೂ ಪಿಜಿದಲ್ಲಿ ಕಾಸು ಖರ್ಚು ಮಾಡಿ ಸ್ಟೇ ಮಾಡಬೇಕಾಗುತ್ತೆ ಅಷ್ಟೇ. ಅಚ್ಚ ಇಲ್ಲ, ಒಂದು ಕೆಲಸ ಮಾಡು, ನಮ್ಮ ಮನೇಲೆ ಬಾ, ಅಲ್ಲೇ ಸ್ಟೇ ಮಾಡು. ಪರವಾಗಿಲ್ಲ ಮಚ್ಚ. ಏ ಮಚ್ಚ, ನಮ್ಮ ಮನೇಲಿ ಹೆಂಗಿರೋ, ಬರೋಕ್ಕೆ ಒಂದು ವಾರ ಆಗುತ್ತೋ, ಅಲ್ಲಿ ಲೆಕ್ಕ ನಿಮ್ಮ ಮನೇಲಿರೋ ಸ್ಟೇ ಮಾಡಿದ್ದು. ಬಂದ್ರೆ ಮಗ, ಟೈಮ್ ಆಯಿತು. ಸರಿ ಊರ್ಗೆ ಹೋಗ್ತೇನೆ. ನಾನು ಟಿ ಶರ್ಟ್ ಕೊಡು. ಲಾಸ್ಟ್ ಟೈಮ್ ಒಂದು ವೈಟ್ ಟಿ ಶರ್ಟ್ ಕೊಟ್ಟನಲ್ಲ ನನಗೆ. ಅವತ್ತು ಆ ಕಡೆ ಒಂದು ಹಾಸ್ಪಿಟ್ಲ್ ನೋಡಿದೆ, ಅದು ನೋಡಿದಾಗ ನನ್ನಲ್ಲಿರೋ ಒಂದು ಪ್ರಾಬ್ಲಮ್ ನೆನಪಾಯಿತು. ಈ ಪ್ರಾಬ್ಲಮ್ ಇರುವಾಗ ನಾನು ಹೇಗೆ ಯಾರೂ ಇಲ್ದಿರ ಒಬ್ಬನೇ ಬದುಕ್ತೀನಿ ಅನ್ನೋ ನೆನಪು ನನ್ನ ಭಯ ಪಡಿಸ್ತು. ಅವಾಗಿಂದ ಈ ಹಾಸ್ಪಿಟಲ್ ಸಂಬಂಧಪಟ್ಟ ವಿಷಯ ನೋಡುವಾಗ ನನಗೆ ಭಯ ಆಗುತ್ತೆ. ಗ್ರೂಪಲ್ಲಿ ಯಾರೋ ಕಿಲ್ಲರ್ ಇದ್ದಾನೆ ಅನ್ಸುತ್ತೆ. ಕೀ ಇರೋ ವಿಷಯಗಳು ಅವನಿಗೆ ಎಲ್ಲ ಗೊತ್ತಿರಬೇಕು. ಒಂದು ದಿವಸ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಖಿಲ್ ಕೋಮಾಯಿಂದ ಆಚೆ ಬಂದು ನನ್ನ ಮುಂದೆ ನಿಂತ. ಐ ವಾಸ್ ಸರ್ಪ್ರೈಸ್ಡ್. ಅವ್ನ ಮೆಂಟಲ್ ಕಂಡೀಷನ್ನ ಎಕ್ಸಾಮಿನ್ ಮಾಡೋಕ್ಕೋಸ್ಕರ ಅವ್ನು ನನ್ನ ಕೌನ್ಸಿಲಿಂಗಲ್ಲೇ ಇಟ್ಕೊಂಡೆ. ಆಗ ಅವನು ಹೇಳಿದ ವಿಷಯ ಕೇಳಿ ನನಗೆ ಅರ್ಥ ಆಯಿತು, ಇದು ನಾವು ಅಂದ್ಕೊಂಡಿಗಿಂತ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಂತ. ಅವನಿಗೆ ನಡೆದಿರೋ ಚೈಲ್ಡ್ಹುಡ್ ಟ್ರಾಮಾ ಮಲ್ಟಿಪಲ್ ಪರ್ಸ್ನಾಲಿಟಿ ಡೆವಲಪ್ ಆಗೋಕ್ಕೆ ಕಾರಣವಾಗಿದ್ದರು. ಈ ಸಮಸ್ಯೆಗೆ ಮೂಲ ಕಾರಣ ಅವನಿಗೆ ನಡೆದಂಥ ಕೆಲವು ಕೈ ಘಟನೆಗಳು. ಅದಕ್ಕೆಲ್ಲ ಅವನು ಎಮೋಷನ್ನ ಎಕ್ಸ್ಪ್ರೆಸ್ ಮಾಡದೇ ಇದ್ದಿತ್ತು. ಅವನಿಗೆ ಆ ಘಟನೆಗಳಾಗಲಿ ಆ ನೆಗೆಟಿವ್ ಎಮೋಷನ್ಸ್ನಾಗಲಿ ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನೆಲ್ಲ ಅವನು ಸಪ್ರೆಸ್ ಮಾಡಿದ್ರಿಂದ ಅವನಿಗೆ ಡಿಪ್ರೆಷನ್ ಆಗಿ ಬಾರ್ಡರ್ಲೈನ್ ಪರ್ಸ್ನಾಲಿಟಿ ಡಿಸಾರ್ಡರ್ ಡೆವಲಪ್ ಆಗಿದೆ. ಅದು ಯಾವಾಗ ಎಕ್ಸ್ಟ್ರೀಮ್ ಆಯಿತೋ ಆವಾಗ ಸೂಸೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಆಗ ನಿಖಿಲ್ ಸಾಯಿಬಾಡು ಅಂತ ಅವನ ಒಳಗಡೆ ಇರೋ ಪರ್ಸ್ನಾಲಿಟೀಸ್ ಎಲ್ಲ ಆಚೆ ಬಂದಿದೆ. ಅದರಲ್ಲೊಬ್ಬ ರಂಜಿತ್, ಅವನೇ ಆ ಪಜಲ್ನೆಲ್ಲ ಸೆಟ್ ಮಾಡಿ ಆಚೆ ಹೋಗಿದ್ದಾನೆ. ಆವಾಗ ರಂಜಿತ್ ಆಗಿರೋ ನಿಖಿಲ್ಗೆ ಆಕ್ಸಿಡೆಂಟ್ ಆಗಿದೆ. ಇದನ್ನು ರಂಜಿತ್ ಎಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಆ ಶಾಕಲ್ಲಿ ಅವನು ಸೆಟ್ ಮಾಡಿರೋ ಪಜಲ್ ನಿಖಿಲ್ ಬ್ರೈನಲ್ಲಿ ರಿಜಿಸ್ಟರ್ ಆಗಿ ಅವನು ಕೋಮಲ್ಲಿ ಇರುವಾಗ ಇದು ಒಂದು ಡ್ರೀಮ್ ಥರ ಶುರುವಾಗಿದೆ. ಅವನು ಕೋಮಾಯಿಂದ ಆಚೆ ಬಂದಮೇಲೆ ಈ ವಾಸ್ ಕಂಪ್ಲೀಟ್ಲಿ ಕ್ಯೂರ್ ಆ್ಯಂಡ್ ಈ ವಾಸ್ ಎ ಚೇಂಜ್ ಮ್ಯಾನ್. ಅವನು ಎಲ್ಲ ವಿಷಯನ ಎಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡ. ಮಹೇಶ್ ತುಂಬ ಒಳ್ಳೆಯವನು, ನಾನೇ ನಿಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ, ತುಂಬ ಸೆಲ್ಫಿಶಾಗಿ ಬಿಹೇವ್ ಮಾಡಿದ್ದೀರಾ. ಐ ಆಮ್ ಸಾರಿ.
ಎನಿವೇಸ್ ತಗೊಳ್ಳಿ ಆಸ್ ಅ ಫ್ರೆಂಡ್. ಹೌದು, ನಾನು ಎಲ್ಲ ವಿಷಯನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅಕ್ಸೆಪ್ಟೆನ್ಸ್ ಇಲ್ಲ ಅಂದರೆ ಲೈಫಲ್ಲಿ ಪ್ರತಿ ವಿಷಯನೂ ಪ್ರಾಬ್ಲಮಾಗೇ ಇರುತ್ತೆ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇದ್ದರೂ ಇಲ್ಲದೆ ಹಾಗೆ ಇರುತ್ತೆ. ಆ ಥರ ಒಂದು ವಿಷಯನೇ ನನಗೆ ರಂಜಿ ಇತ್ತು. ಅವ್ನ ಪರ್ಪಸ್ ಏನಂತ ಗೊತ್ತಾಗದೆ ಅವ್ನು ಹೋಗಲ್ಲ, ಸೊ ಲೆಟ್ ಹಿಮ್ ಫೈಂಡ್ ಹಿಸ್ ಪರ್ಪಸ್ ಆ್ಯಂಡ್ ಗೋ ಅವೇ ಬೈ ಹಿಮ್ಸೆಲ್ಫ್. ಆದರೆ ಈ ಥರ ಒಂದು ಇನ್ಸಿಡೆಂಟ್ ನಡೀತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಗರದ ಜೆ ಸಿ ಅಪಾರ್ಟ್ಮೆಂಟ್ ನಿವಾಸಿಯಾದ 24 ವರ್ಷದ ಕ್ರೇಶ್ ಕೊಲೆಯಾದ ಯುವಕ. ಇವನ ಮೇಲೆ ಮೊದಲೇ ಒಂದು ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಆಗಿತ್ತು ಮತ್ತು ಇವನ ಕೊಲೆ ಮಾಡಿದವರು ಕಾರಿನ ಬಲಭಾಗದ ವಿಂಡೋ ಗ್ಲಾಸ್ ಮೇಲೆ 335E ಎಂಬ ನಂಬರ್ ಅನ್ನು ಬರೆದಿದ್ದಾರೆ. ವಿಕ್ರಮ್ ಅವರು ಮೊದಲೇ ಇದರ ಬಗ್ಗೆ ನನಗೆ ವಾರ್ನ್ ಮಾಡಿದ್ರು. I am ready to take complete responsibility for my actions.